ಗದಗ ಜಿಲ್ಲೆ ರೋಣ ತಾಲೂಕಿನ ಜಿಗಳೂರು ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಕ್ಕಾಗಿ ಅಹೋರಾತ್ರಿ ಹೋರಾಟವನ್ನು ನಡೆಸಲಾಗುತ್ತಿದೆ. ರೋಣ ತಹಶೀಲ್ದಾರ್ ಕಚೇರಿ ಎದುರಿಗೆ ಧರಣಿ ನಿರತ ರೈತರು ಹಾಗೂ ಗ್ರಾಮ ಪಂಚಾಯಿತಿಯವರು ನಮ್ಮ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ನೀಡಿದ್ದು ಮತ್ತೆ ಈಗ ಹೊಸಳ್ಳಿ ಗ್ರಾಮ ಪಂಚಾಯಿತಿಗೆ ತಮ್ಮ ಗ್ರಾಮ ಸೇರಿಸಿರೋದ್ರಿಂದ ಜಗಳೂರಿಗೆ ಗ್ರಾಮ ಪಂಚಾಯಿತಿ ಬೇಕು ಅಂತ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಜಗಳೂರು ಗ್ರಾಮದ ಮುಖಂಡರಾದ ಬಾಬುಗೌಡ ಪಾಟೀಲ, ತಮ್ಮನಗೌಡ ಎಸ್ ಪಾಟೀಲ್, ಸಂಗನಗೌಡ ಪಿಡ್ಡ ನೋಡ್ಗೌಡ್ರು, ಸಂಗಪ್ಪ ಎಮ್ಮಿನವರ್, ಬಸವರಾಜ್ ಹುನುಗುಂದ, ಶೇಖರ್ ಗೌಡ್ರು ಗೌಡರ್, ಗ್ರಾಮದ ಸಮಸ್ತ ಸದಸ್ಯರು ಹಾಗೂ ಜಿಗಳೂರು ಗ್ರಾಮದ ಪಂಚಾಯಿತಿಯ ಸರ್ವ ಸದಸ್ಯರು, ಧರಣಿ ನಿರತ ರೈತರುಗಳು ಹಾಗೂ ಗ್ರಾಮದ ಸಮಸ್ತ ಧರಣಿ ನಿರತರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ಈ ಒಂದು ಹೋರಾಟ ಜಿಲ್ಲಾಧಿಕಾರಿಗಳು ಬಂದು ನಮಗೆ ಹೊರಡಿಸಿದಂಥ ಆದೇಶವನ್ನು ಯಾವ ಉದ್ದೇಶಕ್ಕೆ ರದ್ದು ಮಾಡಿದ್ರಿ, ಆ ರದ್ದು ಮಾಡಲಿಕ್ಕೆ ಕಾರಣಗಳೇನು ಅವ್ರನ್ನ ಅದನ್ನು ಹೇಳಿ ಮತ್ತೆ ನಮಗೆ ಪುನಃ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನವನ್ನು ನೀಡುವ ಒಂದು ನಿರ್ಧಾರಕ್ಕೆ ಅವರು ಬರುವವರೆಗೂ ಈ ಒಂದು ಸ್ಥಳದಿಂದ ನಾವು ಅಗಲೋದಿಲ್ಲ. ನಮ್ಮ ಪ್ರಾಣ ಕೊಟ್ಟರೂ ಸಹಿ ನಾವು ಪಂಚಾಯತಿಯನ್ನು ಪಡೆದೇ ತೀರ್ಬೇಕಂತ ನಿರ್ಣಯಕ್ಕೆ ನಮ್ಮ ಗ್ರಾಮಸ್ಥರೆಲ್ಲರೂ ಇಲ್ಲಿ ಬಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ.